ಬಿಜೆಪಿ ಚಾಣಕ್ಯ ಅಮಿತ್ ಶಾ ತಂತ್ರಕ್ಕೆ ರಾಹುಲ್ ಗಾಂಧಿ ಪ್ರತಿತಂತ್ರ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ರಾಹುಲ್ ಗಾಂಧಿ ಪ್ರತಿತಂತ್ರ ಈ ಕುರಿತಾಗಿ ಬರ್ತಾ ಇದೆ ಪಬ್ಲಿಕ್ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಿಂದಲೇ ಬಿಜೆಪಿಗೆ ಪಾಠವನ್ನ ಕಲಿಸಲು ಕಾಂಗ್ರೆಸ್ ಇದೀಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಒಂದೇ ಕಾರಿನಲ್ಲಿ ಕೂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ರಾಗ ಅಂದ್ರೆ ರಾಹುಲ್ ಗಾಂಧಿ ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಗೆ ಕರ್ನಾಟಕದಿಂದಲೇ ಉತ್ತರವನ್ನ ಕೊಡಬೇಕು. ಅಮಿತ್ ಶಾ ಕೈಗೊಂಡಿದ್ದಂತಹ ಮೂರು ದಿನಗಳ ಪ್ರವಾಸದ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ. ಡಿಕೆ ಶಿವಕುಮಾರ್ ವಿರುದ್ಧದ ಬಿಜೆಪಿ ಪ್ರತಿಭಟನೆಯನ್ನ ಕೂಡ ರಾಜಕೀಯವಾಗಿ ನೀವು ಬಳಸಿಕೊಳ್ಳಿ ಅಂತ ಕಿವಿಮಾತನ್ನ ಕೂಡ ಹೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಹಳೆ ಪ್ರಕರಣಗಳಿಗೆ ಮರುಜೀವವನ್ನ ಕೊಡಿ, ಬಿಜೆಪಿ ಸಂಘಟನೆ ಕುಗ್ಗಿಸುವುದಾಗಿ ಏನ್ ಬೇಕಾದ್ರೂ ಮಾಡಿ, ನಿಮಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ, ಅದರಲ್ಲಿ ನಿಮಗೆ ಫುಲ್ ಸ್ವಾತಂತ್ರ್ಯವನ್ನ ಕೊಡ್ತೇವೆ, ನಾವು ಮಾತ್ರ ಇದಕ್ಕೆ ಮಧ್ಯಪ್ರವೇಶ ಮಾಡಲ್ಲ. ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ಗೆ ಸೂಚನೆಯನ್ನ ಕೊಟ್ರು ರಾಹುಲ್ ಗಾಂಧಿ. ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ರಾಹುಲ್ ಗಾಂಧಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಅವರಿಗೆ ಯಾವ ರೀತಿಯಾಗಿ ಕಿವಿ ಮಾತನ್ನ ಹೇಳಿದ್ರು ಅಂತ ಅಂದ್ರೆ ಬಿಜೆಪಿ ವಿರುದ್ಧ ಯಾವ ರೀತಿಯಾಗಿ ನಾವು ಸಿಡ್ದೇಳ್ಬೇಕು ಅಂತ ಹೇಳಿದ್ದಾರೆ. ಲಾಂಛನ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರ ಮೂರು ದಿನಗಳ ಪ್ರವಾಸದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ಕೇಳಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ರಾಜ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಪ್ರತ್ಯೇಕವಾಗಿ ಅರ್ಧ ಗಂಟೆಗಳ ಕಾಲ ಹೆಚ್ಚು ಕಾಲ ಒಂದು ಮಾತುಕತೆಯನ್ನು ನಡೆಸಿದ್ರು. ಅಂದ್ರೆ ವಿಮಾನ ನಿಲ್ದಾಣ ಲಾಂಜ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಅಮಿತ್ ಶಾ ಅವರು ಏನು ಸ್ಟ್ರಾಟಜಿಗಳನ್ನ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ತಂತ್ರಗಳನ್ನು ಕೂಡ ರೂಪಿಸಬೇಕಾಗುತ್ತೆ ಅನ್ನೋದು ಕೂಡ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿಯನ್ನು ಡಿಕೆ ಶಿವಕುಮಾರ್ ಅವರ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ, ಅದನ್ನು ಕೂಡ ನಾವು ಬಳಸ್ಕೋಬೇಕಾಗುತ್ತೆ. ಬಿಜೆಪಿಯ ನಾಯಕರುಗಳಿಗೆ ಮರುಜೀವ ಕೊಡುವಂತಲೂ ಕೂಡ ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಕೂಡ ರಾಹುಲ್ ಗಾಂಧಿ ಅವರು ಸೂಚಿಸಿದ್ದಾರೆ. ಅದರ ಜೊತೆಗೆ ಇನ್ನು ಮುಂದೆ ತಿಂಗಳಿಗೆ ಒಂದು ಬಾರಿ ಅಥವಾ ಎರಡು ಬಾರಿ ನಾನು ರಾಜ್ಯಕ್ಕೆ ಭೇಟಿಯನ್ನು ಕೂಡ ಕೊಡ್ತಾ ಇರ್ತೇನೆ. ಮತ್ತೆ ಚುನಾವಣೆ ವರ್ಷ ಆಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಕರ್ನಾಟಕದಿಂದಲೇ ಬಿಜೆಪಿಗೆ ಪಾಠ ಕಲಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಿದ್ಧರಾಗಿ ಅಂತ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಮತ್ತೆ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ಕೂಡ ಕೈಗೊಂಡ್ರು ಕೂಡ ಆ ಒಂದು ನಿರ್ಧಾರಕ್ಕೆ ಒಂದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಡುತ್ತೆ ಅಂತ ಕೂಡ ಭರವಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಾಂಛನ ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.